ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಟಲಕ್ಷ್ಮಿ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ನೋಡಿ, ಕ್ಯಾಪ್ಸಿಕಮ್ ಆಲೂಗಡ್ಡೆ ಹಾಕ್ಬಿಟ್ಟು ಗೊಜ್ಜು ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಆಲೂಗಡ್ಡೆ ಟಮಾಟ ಈರುಳ್ಳಿ ಜೀರಿಗೆ ಸಾಸಿವೆ ಎಣ್ಣೆ ಖಾರಪುಡಿ ಅರಿಶಿನ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಉಪ್ಪು ಕರಿವೇ ಸೊಪ್ಪು ಎಣ್ಣೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದೆಲ್ಲ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಸಾಸಿವೆ ಹಾಕ್ತಾ ಇದ್ದೀನಿ. ಜೀರಿಗೆ ಹಾಕ್ತಾ ಇದ್ದೀನಿ. ಇವಾಗ ಈ ರೀತಿ ಕರಿವೇ ಸೊಪ್ಪು ಹಾಕ್ತೀವಿ. ಚೆನ್ನಾಗಿ ಕೆಂಪಗಾಗಬೇಕು ಈರುಳ್ಳಿ. ಚಿಕ್ಕಿಡೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಟೊಮೊಟೊ ಹಾಕ್ತೀನಿ. ಟೊಮೊಟೊ ಹಾಕ್ತಾಯಿದ್ದೀನಿ. ಇವಾಗ ಆಲೂಗಡ್ಡೆ ಹಾಕಿದ್ಮೇಲೆ ಇವಾಗ ಮಸಾಲೆ ಹಾಕ್ತಾಯಿದ್ದೀನಿ. ಖಾರ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅರಿಶಿನ ಪುಡಿ. ಖಾರ ಕಮ್ಮಿ ತೊಗೊಂಡಿದ್ದೀನಿ, ಯಾಕಂದರೆ ಕ್ಯಾಪ್ಸಿಕಮ್ ಹಾಕ್ತೀನಲ್ವ, ಅದಕ್ಕೆ ಖಾರ ಪುಡಿ ಕಮ್ಮಿ ತೊಗೊಂಡಿದ್ದೀನಿ. ಮುಚ್ಚಿಟ್ಬಿಡೋಣ. ಕ್ಯಾಪ್ಸಿಕಮ್ ಇವಾಗ ಹಾಕಲ್ಲ, ಇದು ಫ್ರೈ ಆದಮೇಲೆ ಲಾಸ್ಟಲ್ಲಿ ಇದು ಹಾಕ್ತೀನಿ, ಕಟ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಈ ಥರ ರೆಡಿಯಾಗಿದೆ ಗೊಜ್ಜು. ಎಲ್ಲ ಬೆಂದಿದೆ ಇವಾಗ. ಈ ಥರ ರೆಡಿ ಆದಮೇಲೆ ಕ್ಯಾಪ್ಸಿಕಮ್ ಹಾಕಬೇಕು. ಫಸ್ಟೇ ಹಾಕ್ಬಾರ್ದು, ಫಸ್ಟೇ ಹಾಕಿದ್ರೆ ಫುಲ್ ಎಲ್ಲ ಕ್ಯಾಪ್ಸಿಕಮ್ ನುಣ್ಣಗಾಗ್ಬಿಡುತ್ತೆ. ಮುಚ್ಚಿಟ್ಬಿಡೋಣ ಫ್ರೆಂಡ್ಸ್. ಇವಾಗ
ಅದು ಫ್ರೆಂಡ್ಸ್ ರೆಡಿ ಆಯಿತು. ಕ್ಯಾಪ್ಸಿಕಮ್ ಗೊಜ್ಜು. ಇವಾಗ ಇದಕ್ಕೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ನೋಡಿ, ಕ್ಯಾಪ್ಸಿಕಮ್, ಟೊಮಟ, ಆಲೂಗಡ್ಡೆ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆಲ್ಲ. ಓಕೆ ಫ್ರೆಂಡ್ಸ್, ಬಾಯ್.